ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಕಾವ್ಯ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಐದು ನಿಮಿಷದಲ್ಲಿ ಹೇಗೆ ರಾಗಿ ಮುದ್ದೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಏನೊಂದು ಐದು ನಿಮಿಷ ಟೈಮ್ ಸಾಕು ಬೇಕಾಗುತ್ತೆ ಅಷ್ಟೇ ಕ್ವಿಕ್ಕಾಗಿ ಮಾಡ್ಕೊಬೋದು ನೋಡಿ ಇವಾಗ ನಾನೊಂದು ಪಾತ್ರೆನೇ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮುದ್ದೆ ಆಗೋಷ್ಟು ಒಂದು ಲೋಟದಷ್ಟು ನೀರಿಟ್ಟಿದ್ದೀನಿ ಅದು ಸ್ವಲ್ಪ ಕುದಿ ಬಂದ ಮೇಲೆ ನೀರು ಸ್ವಲ್ಪ ಬೆಚ್ಚಗಾದ ಮೇಲೆ ನೋಡಿ ಎರಡು ಸ್ಪೂನು ಇಲ್ಲ ಮೂರು ಸ್ಪೂನು ನಿಮ್ಗೆ ಎಷ್ಟು ಅಷ್ಟು ಎರಡು ಅಷ್ಟೇ ತೊಗೊಂಡಿದ್ದೀನಿ ನಾನು ಎರಡು ಸ್ಪೂನ್ ಹಾಕ್ಕೊಂಡು ಈ ಥರ ಅಂಬ್ಲಿ ಇದ್ದೀನಿ ಈ ಥರ ಹಾಕಿ ಕದ್ರಕೋಬೇಕು ಗಂಟಿಲ್ದಿರೋ ರೀತಿ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ನೀಟಾಗೆ ಕದ್ರಕೊಬೇಕು ಗಂಟಿರಬಾರ್ದು ಯಾವುದೇ ಗಂಟು ನೋಡಿ ಇವಾಗ ಹಾಗೆ ಸ್ವಲ್ಪ ಅಂಬಲಿ ಬೇಯ ತನಕ ಈ ಥರ ಕೈಯಾಡ್ಸ್ಕೊಳ್ತಾ ಇದ್ದೀವಿ ಇಲ್ಲಾಂದ್ರದ್ದು ಗಂಟಾಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಏನಾದರೂ ಅಂಬಲಿ ಗಂಟಾದರೂ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಒಂದು ನಾಲ್ಕು ಹರಳು ಉಪ್ಪು ಹಾಕಿದ್ರೆ ಸಾಕು ಗಂಟೆಲ್ಲ ಹೋಗುತ್ತೆ ಅದಕ್ಕೋಸ್ಕರನೇ ಯಾವಾಗಲೂ ತುಂಬ ಬಿಸಿ ಇರೋ ನೀರಿಗೆ ಈ ಥರ ಅಂಬ್ಲಿ ಕದ್ರುಕೊಬೇಡಿ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ನೀರು ನೋಡಿ ಇವಾಗ ನಾನು ಟೇಸ್ಟಿಗೆ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಉಪ್ಪು ಬೇಕು ಅಂದರೆ ಹಾಕೊಬೋದಿಲ್ಲ ಆಪ್ಷನಲ್ಲು ನೋಡಿ ಇವಾಗ ಅಂಬ್ಲಿ ನೀಟಾಗಿ ಬೆಂದಿದೆ ಈ ರೀತಿ ಅಂಬ್ಲಿ ಬೇಯೋ ತನಕ ಇರಿ ನೋಡಿ ಈ ರೀತಿ ಬೆಂದಾದ್ಮೇಲೆ ತುಂಬ ಗಟ್ಟಿಯಾಗೂ ಅಂಬಲಿ ಮಾಡ್ಕೊಬೇಡಿ ತೆಳುವಾಗೂ ಮಾಡ್ಕೊಬೇಡಿ ಎರಡು ಸ್ಪೂನ್ ಸಾಕು ಎರಡು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಎರಡು ಸ್ಪೂನ್ ರಾಗಿ ಹಿಟ್ಟಾದರೆ ಸಾಕು ನೋಡಿ ಇವಾಗ ನಾನು ಒಂದು ಒಂದು ಅರ್ಧ ಬೌಲಷ್ಟು ಅರ್ಧ ಬೌಲಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಅಂಬಲಿ ಕುದೀತಾ ಇರಬೇಕು ನಾವು ಹಾಕಿದ್ದ ಹಿಟ್ಟನ್ನು ಈ ಥರ ಅಂಬಲಿ ಫುಲ್ಲು ಮುಚ್ಚೋಗೋ ತನಕ ಕುದಿಬೇಕು ಅದು ಒಳಗಡೆ ಸೇರಿಕೊಂಡು ಚೆನ್ನಾಗಿ ಬೇಯಬೇಕು ಹಸಿ ಹಿಟ್ಟು ಆ ರೀತಿ ಈ ಥರ ಕುದಿಸ್ಕೊಳ್ಳಿ ನೋಡಿ ಇವಾಗ ಕುದೀತಾ ಇದೆಯಲ್ಲ ಈ ರೀತಿ ನೋಡಿ ಈ ರೀತಿ ನೀಟಾಗಿ ಹಿಟ್ಟು ಬೆಂದಮೇಲೆ ಏನೊಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಸಾಕಾಗುತ್ತೆ ಅಷ್ಟೇ ಈ ರೀತಿ ಚೆನ್ನಾಗಿ ಅದು ಮಳ್ಳಬೇಕು ಆವಾಗ ಮಳಾದ್ಮೇಲೆ ಅದೇ ನಾನು ಯಾವ ಸ್ಪೂನಲ್ಲಿ ಅಂಬಲಿ ಹದ್ರುಕೊಂಡಿದ್ದೆ ಅದೇ ಸ್ಪೂನಲ್ಲಿ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಉರಿ ಕಡಿಮೆ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಹೋಗೋಣ ನೋಡಿ ಈಗ ಫುಲ್ ತೆಳುವಾಗಿ ಕಾಣಿಸುತ್ತೆ ಫುಲ್ ತೆಳುವಾಯ್ತೇನೋ ಏನು ಗಾಬರಿ ಆಗಬೇಡಿ ನೀಟಾಗಿ ಅದನ್ನು ಮಿಕ್ಸ್ ಆದರೆ ಹಾಕಿರೋಂಥ ಹಸಿಟ್ಟು ಏನಿರುತ್ತೆ ಅದು ಮಿಕ್ಸ್ ಆದರೆ ಅದು ಹಿಟ್ಟು ಹಿಟ್ಟು ಕರೆಕ್ಟಾಗಿ ಬರುತ್ತೆ ಕರೆಕ್ಟು ಕನ್ಸಿಸ್ಟೆನ್ಸಿಲಿ ಬರುತ್ತೆ ಫುಲ್ ಗಟ್ಟಿನೂ ಆಗೋಲ್ಲ ಫಸ್ಟ್ ಫುಲ್ ತೆಳುವು ಆಗಲ್ಲ ನೋಡಿ ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪ ಹಸಿಟ್ಟು ಉಳ್ಕೊಂಡಿದ್ರೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನಾದರೂ ಹಸಿ ಹಿಟ್ಟು ಸ್ವಲ್ಪ ಹಿಟ್ಟಲ್ಲಿ ಹಾಗೆ ಉಳಿದಿದ್ರೆ ಈ ಥರ ಮಿಕ್ಸ್ ಬ್ಲೆಂಡ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ಅದೆಲ್ಲ ಮಿಕ್ಸ್ ಆಗುತ್ತೆ ಯಾವುದೇ ರೀತಿ ಗಂಟುಗಳು ಬರಲ್ಲ ಮುದ್ದೆನೇ ನೋಡಿ ಇವಾಗ ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಮ್ಮ ಹಳ್ಳಿ ಸೈಡಲ್ಲಿ ಹೊಂದಿಸ್ಕೊಳ್ಳೋದು ಅಂತಾರೆ ನೋಟಿ ಇವಾಗ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮುದ್ದೆನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲ ಸಾಫ್ಟಾಗಿ ಬರೋಲ್ಲ ಮುದ್ದೆ ಗಂಟು ಗಂಟು ಆಗಿಬಿಡುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ ಅದರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇದನ್ನು ನಾವು ಮುದ್ದೆ ಕಟ್ಕೊಳ್ಳೋಣ ನೋಡಿ ಇವಾಗ ನಾನು ಏನು ಮಿಕ್ಸ್ ಮಾಡಿದ್ದೀನಿ ಅದನ್ನು ಒಂದು ಪ್ಲೇಟ್ ತೊಗೊಂಡು ಪ್ಲೇಟಲ್ಲೇ ನೀರು ನೀರು ಸರ್ವ್ ಇಟ್ಕೊಂಡಿದ್ದೀನಿ ನೀರು ಸರ್ವ್ ಆದರೂ ಓಕೆ ಇಲ್ಲ ಸ್ವಲ್ಪ ಕೆಲವರು ಎಣ್ಣೆ ಹಚ್ಕೊತಾರೆ ಎರಡರಲ್ಲಿ ಏನು ಮಾಡಿಕೊಂಡ್ರು ಓಕೆ ನೋಡಿ ಇವಾಗ ನಾನು ಈ ಪ್ಲೇಟಿಗೆ ನಾನು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಮುದ್ದೆ ಹಿಟ್ಟು ಏನಿದೆ ಅದನ್ನೆಲ್ಲನೂ ಕೂಡ ಇಲ್ಲಿಗೆ ತೆಗೆದು ಹಾಕ್ಕೊತೀನಿ ಈ ಥರ ಬಿಸಿ ಇದ್ದಾಗಲೇ ತೊಗೋಬೇಕು ಈ ಥರ ಬಿಸಿ ಇದ್ದಾಗಲೇ ಮುದ್ದೆ ಕಟ್ಕೊಬೇಕು ಇಲ್ಲಾಂದ್ರೆ ಅದು ನೀಟಾಗಿ ಬರಲ್ಲ ಫುಲ್ಲು ಡ್ರೈ ಡ್ರೈ ಆಗ್ಬಿಟ್ಟಿರುತ್ತೆ ನೋಡಿ ಇವಾಗ ನೀಟಾಗಿ ಎಲ್ಲ ಕೂಡ ತೊಗೊಂಡಿದ್ದೀನಿ ಒಂದು ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ ತುಂಬ ಸುಡ್ತಾಯಿದೆ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಈ ಥರ ಕಟ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀ ಕೈಗೆ ನೀರು ಹಚ್ ಹಚ್ಕೊಂಡು ಈ ಥರ ಮುದ್ದೆ ಕಟ್ಕೊಳ್ಳೋಣ ನೀಟಾಗಿ ನೈಸಾಗಿ ಬರುತ್ತೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಏನು ಕೇವಲ ಐದು ನಿಮಿಷ ಸಾಕು ಅಷ್ಟು ನೀಟಾಗಿ ಮಾಡ್ಕೊಬೋದು ಮುದ್ದೆನ ಆರಾಮಾಗಿ ಮಾಡ್ಕೊಬೋದು ಈ ಥರ ಮುದ್ದೆ ಮಾಡ್ಕೊಂಡು ತಿನ್ನೋದು ಕೂಡ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಮ್ ಸಿಗುತ್ತೆ ಮತ್ತು ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ ಯಾವಾಗಲೂ ಅನ್ನ ತಿನ್ನೋದ್ರಿಂದ ಈಗಿನ ಎಲ್ಲರಿಗೂ ಶುಗರ್ ಬರ್ತಾ ಇದೆ ಅದರಿಂದ ನೀವು ಕೂಡ ದಿನಕ್ಕೆ ಒನ್ ಟೈಮ್ ಆದರೂ ಮುದ್ದೆ ತಿನ್ನಬೇಕು ಅವಾಗ ನಮಗೂ ಕೂಡ ಒಳ್ಳೆಯ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಶಕ್ತಿ ಬರುತ್ತೆ ಇವಾಗ ನೀಟಾಗಿ ಎಷ್ಟು ಚೆನ್ನಾಗಿ ಮುದ್ದೆ ಮಾಡಿದ್ದೀನಿ ನೋಡಿ ಎಲ್ಲೂ ಕೂಡ ಗಂಟಿಲ್ಲ ನೀಟಾಗೆ ನೈಸಾಗಿ ಆಗಿದೆ ಮುದ್ದೆ ಈ ಥರ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ಸ್ ಮಾಡಿ ಅದನ್ನು ಕೂಡ ಸರಿ ಮಾಡ್ಕೊತೀನಿ ನೋಡಿ ಇವಾಗ ನಮಗೆ ಮುದ್ದೆ ರೆಡಿಯಾಗಿದೆ ನೋಡಿ ಫೈನಲಿ ಈ ರೀತಿಯಾಗಿ ಬಂದಿದೆ ಮುದ್ದೆ ನೋಡಿ ಎಲ್ಲೂ ಕೂಡ ಗಂಟಿಲ್ಲ ಮತ್ತು ಎಲ್ಲೂ ಕೂಡ ಬಿರುಕ್ಬಿಟ್ಟಿಲ್ಲ ನೀಟಾಗಿ ಚೆನ್ನಾಗಾಗಿದೆ ಮುದ್ದೆ ನಿಮಗೆ ಈ ವಿಡಿಯೋ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ನೋಡಿ ಇವಾಗ ಈ ಥರ ನಾಟಿ ಕೋಳಿ ಸಾಂಬಾರು ಜೊತೆ ಮುದ್ದೆ ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಊಟ ಮಾಡೋದಕ್ಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ನಾಟಿ ಕೋಳಿ ಸಾಂಬಾರು ಜೊತೆ ಮುದ್ದೆ ಸರ್ವ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್